ಪರಿಧಿ ಬದುಕಬೇಡ ಅಂತ ಅವನ ಆಯುಪರಿಧಿಯಲ್ಲಿ ಬದುಕುವುದಕ್ಕೆ ನಿನ್ನ ಶಾಪವಾಕ್ಯ ಅಂತರಾಯವನ್ನು ಮುಟ್ಟುವುದಿಲ್ಲ ನಿನ್ನ ಬರಹವನ್ನು ತೊಡೆಯುವುದಕ್ಕೆ ನಾನು ಜನವೂ ಅಲ್ಲ ಜೀವನದ ಆಗುಹೋಗುಗಳ ಲೆಕ್ಕಾಚಾರವನ್ನು ಬರೆಯುವಂತಹ ವಿಧಿ ಎಷ್ಟು ಸಮಯ ಬದುಕಬೇಕು ಎನ್ನುವ ಹಾಗೆ ನಿರ್ಧರಿಸುವನು ನಾನೇ ಅಲ್ಲವೇ ಇಂತ ದಿವಸವೇ ಸತ್ತೋಗು ಅಂತ ಹೇಳಿಲ್ಲ ನಾನು ಶಾಶ್ವತ ಬದುಕದೇ ಹೋಗುತ್ತೇನೆ ಹಾಗಾದರೆ ನಿನ್ನ ಶಾಪವಾಕ್ಯದಿಂದ ಅವ ಸತ್ತದ್ದಲ್ಲ ನಾನು ವಿಧಿಸಿದ್ದು ಹಾಗೆಂದುಕೊಂಡು ನಿನ್ನ ಬಾಯಿಂದ ಹೊರಟಿರುವುದು ಶಾಪವಾಕ್ಯವಾದರೂ ಅದು ಶ್ಲೋಕ ರೂಪವಾಗಿತ್ತು ಯಾರಾದರೂ ಶಾಪ ಕೊಡುವಾಗ ಶ್ಲೋಕ ರೂಪದಲ್ಲಿ ಹೇಳ್ತಾರೆ ಹಾಳಾಗಿ ಹೋಗು ಅಂತ ಹೇಳ್ತಾರೆ ಬಿಟ್ಟರೆ ಅದಕ್ಕೊಂದು ಶ್ಲೋಕ ಅರ್ಥ ಬೇಕಾಗುತ್ತಿಲ್ಲ ಅಲ್ವೇ ಹಾಗಾದರೆ ಇದು ಕೂಡ ನನ್ನ ಸಂಕಲ್ಪ ನನ್ನ ಸಂಕಲ್ಪದಂತೆ ನಿನ್ನ ಅಣ್ಣನಾದಂತಹ ದಕ್ಷ ಪ್ರಜಾಪತಿ ಪ್ರಜಾಪತಿ ಬದುಕುತ್ತಾ ಇದ್ದಾನೆ ಮಾನವ ಪ್ರಪಂಚಕ್ಕೆ ಒಬ್ಬ ಪ್ರಜೇಶ್ವರ ಬೇಕು ಎಂಬಂತಹ ಸಂಕಲ್ಪ ನನ್ನದು ಮಾತ್ರವಲ್ಲ ನನ್ನ ಅರಸೆಯಾದಂತಹ ವಾಣಿಯ ಸಂಕಲ್ಪದಂತೆ ನೀನು ಸಂಚರಿಸಿದವ ಯಾಕೆ ವಾಂಗ್ಮಯ ಪ್ರಪಂಚಕ್ಕೆ ಒಬ್ಬ ಕವೀಶ್ವರ ಬೇಕು ಆ ಸಂಕಲ್ಪದಿಂದ ಸಂಜನಿಸಿದಂತಹ ನಿನ್ನ ಬಾಯಿಂದ ಇಂತಹ ಶ್ಲೋಕವಾಕ್ಯ ಹೊರಟಿದೆ ಈ ಸಮಯದಲ್ಲಿ ನೀನು ಮಾಡಬೇಕಾದದ್ದಿಷ್ಟೇ ನಾರದರಿಂದ ಕೇಳಿ ತಿಳಿದಂತಹ ಯಾವ ರಾಮಾಯಣ ಕಥನ ಕಾವ್ಯವಿದೆಯೋ ಇದನ್ನು ನೀನು ವಿರಚಿಸಬೇಕು ಅನುಷ್ಟುಪ್ ಛಂದಸ್ಸಿನಲ್ಲಿ ಇದನ್ನು ವಿರಚಿಸುವುದರ ದ್ವಾರ ಆದಿ ಕವಿಯಾಗಿ ನೀನು ಮೆರೆಯುವುದಕ್ಕೆ ಇದು ನಿನಗೆ ಹೇತುವಾಗುತ್ತದೆ ಸಹಕಾರಿಯಾಗುತ್ತದೆ ಎಂಬ ಒಳ್ಳೆ ಶುಭ ಬ್ರಹ್ಮದೇವನಾಡಿದಂತಹ ಮಾತು ವಾಣಿ ದೇವಿಯ ಸಂಕಲ್ಪ ಅಂತ ಅರ್ಥ ಆಯ್ತು ಕೆಲವು ಕಾಲದ ಹಿಂದೆ ಎಷ್ಟು ವರ್ಷ ಆಯಿತು ಅನ್ಕೊತೀವಲ್ಲ ನಾರದ ಮಹರ್ಷಿಗಳು ನನ್ನ ಆಶ್ರಮಕ್ಕೆ ಬಂದಾಗ ಅವರಲ್ಲಿ ಕೇಳಿದ್ದೆ ನಾನು ಈ ಪ್ರಪಂಚದಲ್ಲಿ ಆದರ್ಶ ಪುತ್ರನಾಗಿ ಆದರ್ಶ ಪತಿಯಾಗಿ ಆದರ್ಶ ಪಿತೃವಾಗಿ ಆದರ್ಶ ಶತ್ರುವಾಗಿ ಎಲ್ಲಾ ತರಹದಂತಹ ಆದರ್ಶವನ್ನು ಮೆರೆದವನು ಯಾರು ಎಂದು ಪ್ರಶ್ನೆಗೆ ರಾಮ ಅಂತ ಉತ್ತರ ಕೊಟ್ಟರು ಮಾತ್ರ ಅಲ್ಲ ರಾಮನ ಕಥೆಯನ್ನು ನನಗೆ ಹೇಳಿದರು ಸಂಕ್ಷಿಪ್ತವಾಗಿ ಹೇಳಿದಂತಹ ಕಥೆಯನ್ನು ವಿಸ್ತರಿಸುವುದಕ್ಕೆ ನನ್ನಲ್ಲಿ ಅಂತರ್ಗತವಾದಂತಹ ಕವಿತಾ ಶಕ್ತಿ ಸಾಕು ಎನ್ನುವುದನ್ನು ಬ್ರಹ್ಮದೇವ ತಿಳಿದಿದ್ದಾನೆ ಅಂತಾದ್ರೆ ಜನಕನು ಅವದಿಂದ ಇದೇ ಶುಭ ಮುಹೂರ್ತ ಅಂತ ತಿಳಿದು ರಾಮಾಯಣದ ಕಥನ ಕಾವ್ಯ